ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡುತ್ತಿದ್ದರೆ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಂದು ನಾವು ನಿಮಗೆ ಕೆಲವು ಮಂತ್ರಗಳ ಬಗ್ಗೆ ತಿಳಿಸ್ಕೊಡ್ತೀವಿ ಇವುಗಳನ್ನು ಮನುಷ್ಯರು ಮುಂಜಾನೆ ಎದ್ದ ತಕ್ಷಣ ಸ್ನಾನ ಮಾಡುವ ವೇಳೆ ಆಗಲಿ ಅಥವಾ ಪೂಜೆ ಮಾಡುವ ಸಮಯದಲ್ಲಿ ಜಪ ಮಾಡಬೇಕು ಈ ಮಂತ್ರಗಳನ್ನು ಜಪ ಮಾಡಿದ್ರೆ ಆ ವ್ಯಕ್ತಿಯ ಜೀವನವು ಸಕಾರಾತ್ಮಕ ಶಕ್ತಿಗಳಿಂದ ಕೂಡಿಕೊಳ್ಳುತ್ತದೆ ಮತ್ತು ಮನೆಯಿಂದ ದುಃಖ ದಾರಿದ್ರ್ಯ ಮತ್ತು ನಿರಾಶೆಯ ಅಂತ್ಯವಾಗುತ್ತದೆ ಶಾಸ್ತ್ರಗಳಲ್ಲಿ ಈ ರೀತಿ ಹೇಳಿದ್ದಾರೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಇದರ ಅರ್ಥ ನಮ್ಮ ಶರೀರವು ಎಲ್ಲಾ ಕರ್ತವ್ಯಗಳನ್ನು ಪೂರ್ತಿ ಮಾಡುವಂತ ಸಾಧನ ಆಗಿದೆ ಒಂದು ವೇಳೆ ನಮ್ಮ ಶರೀರ ಏನಾದರೂ ಆರೋಗ್ಯದಿಂದ ಇದ್ದರೆ ನಾವು ಸುಲಭವಾಗಿ ನಮ್ಮ ಎಲ್ಲಾ ಕರ್ತವ್ಯಗಳನ್ನು ಧರ್ಮಗಳ ಪಾಲನೆಯನ್ನು ಮಾಡಬಹುದಾಗಿದೆ ಹಾಗಾಗಿ ನಮ್ಮ ಶಾಸ್ತ್ರಗಳಲ್ಲಿ ಒಳ್ಳೆಯ ಆರೋಗ್ಯಕ್ಕಾಗಿ ಮುಂಜಾನೆ ಬೇಗನೆ ಏಳುವುದಕ್ಕೆ ತಿಳಿಸ್ಕೊಟ್ಟಿದ್ದಾರೆ ಆದರೆ ಈಗಿನ ದಿನಗಳಲ್ಲಿ ಮನುಷ್ಯನ ದಿನಚರಿಯು ತುಂಬಾನೇ ವಿಚಿತ್ರವಾಗಿದೆ ಈಗ ಮನುಷ್ಯರು ಯಾವುದೋ ಒಂದು ಟೈಮ್ಗೆ ಮಲಗುತ್ತಾರೆ ಯಾವುದೋ ಒಂದು ಸಮಯಕ್ಕೆ ಎದ್ದೇಳ್ತಾರೆ ಇಲ್ಲಿ ಅವರು ಈ ಒಂದು ವಿಷಯದ ಬಗ್ಗೆ ಅಂತೂ ಕಾಳಜಿ ವಹಿಸೋದೇ ಇಲ್ಲ ಅದು ಮುಂಜಾನೆ ಎದ್ದ ತಕ್ಷಣ ಯಾವ ಕೆಲಸಗಳನ್ನು ಮಾಡಿದ್ರೆ ದಿನವಿಡೀ ಚೆನ್ನಾಗಿ ಕಳೆಯುತ್ತದೆ ಅನ್ನೋದಾಗಿದೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಕೆಲವು ವಿಷಯಗಳು ಯಾವ ರೀತಿ ಇವೆ ಅಂದರೆ ಈಗ ಇಡೀ ಜಗತ್ತು ಗೌರವದಿಂದ ಇವುಗಳನ್ನು ಪಾಲಿಸ್ತಾ ಬರುತ್ತಿದೆ ಆದರೆ ಇಲ್ಲಿ ನಾವು ಭಾರತೀಯರಾದ ನಂತರವೂ ಸಹ ಇಲ್ಲಿ ನಾವು ಕೆಲವು ವಿಷಯಗಳನ್ನು ತಿಳಿದುಕೊಂಡಿಲ್ಲ ಅಥವಾ ಅವುಗಳನ್ನು ಪಾಲಿಸ್ತಾ ಇಲ್ಲ ಇಲ್ಲಿಯ ತನಕ ಈ ಎಲ್ಲ ಮಾಹಿತಿಗಳ ಆಧಾರವು ವಿಜ್ಞಾನವೂ ಸಹ ಆಗಿದೆ ಸ್ನೇಹಿತರೆ ನಮ್ಮ ಇಡೀ ದಿನವು ಯಾವ ರೀತಿ ಕಳೆಯುತ್ತದೆ ಅನ್ನೋದು ನಮ್ಮ ಮೇಲೆಯೇ ಡಿಪೆಂಡ್ ಆಗಿರುತ್ತದೆ ನಮ್ಮ ದಿನದ ಪ್ರಾರಂಭವು ಎಷ್ಟು ಸುಖಕರವಾಗಿರುತ್ತದೆಯೋ ನಮ್ಮ ಇಡೀ ದಿನವೂ ಸಹ ಅಷ್ಟೇ ಮಂಗಳಕಾರಿಯಾಗುತ್ತದೆ ಹಾಗಾಗಿ ಇಂದು ನಾವು ನಿಮಗೆ ಮುಂಜಾನೆ ಎದ್ದ ತಕ್ಷಣ ಯಾವ ರೀತಿಯ ಒಂದು ಕೆಲಸವನ್ನು ಎಲ್ಲಕ್ಕಿಂತ ಮೊದಲು ಮಾಡಬೇಕನ್ನೋದನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಜೊತೆಗೆ ಮಂತ್ರಗಳ ಬಗ್ಗೆ ಮತ್ತು ಶ್ಲೋಕಗಳ ಬಗ್ಗೆನೂ ತಿಳಿಯೋಣ ಇವುಗಳನ್ನು ನಿಯಮಿತ ರೂಪದಲ್ಲಿ ಮುಂಜಾನೆ ನಾವು ಜಪ ಮಾಡಬೇಕಾಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಅವುಗಳ ಬಗ್ಗೆ ತಿಳಿಯೋಣ ಆದರೆ ಸ್ನೇಹಿತರೆ ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಯಾಕಂದರೆ ನಂತರ ನೀವು ಲೈಕ್ ಶೇರ್ ಮಾಡೋದನ್ನೇ ಮರೆತು ಬಿಡ್ತೀರಾ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತಮ್ಮ ದಿನವನ್ನು ಪ್ರಾರಂಭಿಸುವುದಕ್ಕೆ ಸರ್ವಶ್ರೇಷ್ಠ ಸಮಯ ಅಂತ ತಿಳಿಸಿದ್ದಾರೆ ಇದರ ಹಿಂದೆ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಎರಡೂ ಕಾರಣಗಳು ಇವೆ ಯಾಕಂದರೆ ಈ ಸಮಯದಲ್ಲಿ ಅಂತರಿಕ್ಷದಲ್ಲಾಗಲಿ ಅಥವಾ ನಮ್ಮ ಅಕ್ಕಪಕ್ಕದಲ್ಲಿರುವಂಥ ವಾತಾವರಣದಲ್ಲಿ ಯಾವ ರೀತಿಯ ವಿಷಯಗಳು ನಡೆಯುತ್ತವೆ ಅಂದರೆ ಇವು ನಮ್ಮ ಮೇಲಾಗಲಿ ನಮ್ಮ ಶರೀರದ ಮೇಲೆ ಸಕಾರಾತ್ಮಕ ಪ್ರಭಾವವನ್ನು ಹಾಕುತ್ತವೆ ಒಂದು ವೇಳೆ ನಿಮಗೆ ಏನಾದರೂ ಈ ಸಮಯದಲ್ಲಿ ಎದ್ದೇಳಲು ಸಾಧ್ಯ ಆಗಲಿಲ್ಲ ಅಂದರೆ ಇಲ್ಲಿ ಎಷ್ಟು ಬೇಗನೆ ಎದ್ದೇಳೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ನೀವು ಪ್ರಯತ್ನ ಮಾಡಬೇಕು ಇದಕ್ಕಾಗಿ ರಾತ್ರಿ ಬೇಗನೆ ಮಲಗೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದ ತಕ್ಷಣ ಮನುಷ್ಯರು ತಮ್ಮ ಅಂಗೈಗಳ ದರ್ಶನ ಮಾಡಿ ಈ ಒಂದು ಮಂತ್ರವನ್ನು ಖಂಡಿತ ಹೇಳಬೇಕು ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೇತು ಗೋವಿಂದ ಪ್ರಭಾತೆ ಕರದರ್ಶನಂ ಇದರ ಅರ್ಥ ಮುಂಜಾನೆ ಎದ್ದ ತಕ್ಷಣ ನಾವು ನಮ್ಮ ಅಂಗೈಗಳ ದರ್ಶನ ಮಾಡಿ ಭಗವಂತನನ್ನು ನೆನೆಯುವುದಾಗಿರುತ್ತದೆ ಈ ರೀತಿ ಮಾಡೋದರಿಂದ ವ್ಯಕ್ತಿಯ ಜೀವನದಿಂದ ನಿರಾಶೆಗಳಾಗಲಿ ದುಃಖ ದಾರಿದ್ರ್ಯಗಳು ಕಷ್ಟಗಳೆಲ್ಲ ದೂರ ಆಗುತ್ತವೆ ನಂತರ ವ್ಯಕ್ತಿಯ ಜೀವನದಲ್ಲಿ ಹೊಸ ಅವಕಾಶಗಳು ಸುಖ ಸಮೃದ್ಧಿ ನೆಲೆಸುತ್ತವೆ ಇದರ ನಂತರ ವಸುಂಧರ ಅವರಿಗೆ ನಮಸ್ಕರಿಸಿ ಅವರ ಬಳಿ ಕ್ಷಮೆ ಕೇಳುತ್ತಾ ಅವರ ಮೇಲೆ ನಿಮ್ಮ ಪಾದಗಳನ್ನು ಇಡಬೇಕು ಮುಂಜಾನೆ ಎದ್ದ ತಕ್ಷಣ ಅಲ್ಲಿ ಇಲ್ಲಿ ಸಮಯ ಕಳೆಯುವ ಬದಲು ತಕ್ಷಣವೇ ನಿತ್ಯ ಕರ್ಮಗಳಿಂದ ನೀವು ನಿವೃತ್ತ ಆಗಬೇಕು ಸ್ನಾನ ಮಾಡುವ ವೇಳೆ ಗಂಗಾ ಯಮುನಾ ತುಂಗಭದ್ರಾ ಈ ರೀತಿಯ ಎಲ್ಲ ಪವಿತ್ರ ನದಿಗಳನ್ನು ನೀವು ನೆನೆಯುತ್ತಾ ಸ್ನಾನ ಮಾಡಬೇಕು ಯಾಕಂದರೆ ಶಾಸ್ತ್ರಗಳಲ್ಲೂ ಸಹ ಈ ನದಿಗಳನ್ನು ಪವಿತ್ರ ಮತ್ತು ಪೂಜನೀಯ ಅಂತ ತಿಳಿಸಿದ್ದಾರೆ ಇದಕ್ಕಾಗಿ ಒಂದು ಮಂತ್ರವು ಸಹ ಇದೆ ಇದು ಈ ಪ್ರಕಾರದಲ್ಲಿದೆ ಗಂಗೇ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೆ ಅಸ್ಮಿನ್ ಸನ್ನಿಧಿಂ ಕುರು ಈ ಮಂತ್ರವನ್ನು ಜಪ ಮಾಡೋದ್ರಿಂದ ನಿಮ್ಮ ಶರೀರದ ಜೊತೆಗೆ ನಿಮ್ಮ ಮನಸ್ಸು ಕೂಡ ಶಾಂತಿ ಮತ್ತು ನೆಮ್ಮದಿಯ ಅನುಭವವನ್ನು ಪಡೆದುಕೊಳ್ಳುತ್ತದೆ ನಂತರ ಇಡೀ ದಿನವು ಚೆನ್ನಾಗಿ ಕಳೆಯುತ್ತದೆ ಮುಂಜಾನೆ ಎದ್ದ ತಕ್ಷಣ ಸ್ನಾನ ಮಾಡಿದ ನಂತರ ತಾಮ್ರದ ಲೋಟದಲ್ಲಿ ಸೂರ್ಯದೇವರಿಗೆ ನೀವು ಜಲವನ್ನು ಅರ್ಪಿಸುವುದು ಕೂಡ ತುಂಬಾ ಶುಭ ಆಗಿರುತ್ತದೆ ಸೂರ್ಯದೇವರು ಸೃಷ್ಟಿಯ ದೇವತೆಯಾಗಿದ್ದಾರೆ ಇವರ ಪೂಜೆಯನ್ನು ಮಾಡೋದ್ರಿಂದ ಪಂಚತತ್ವಗಳಿಂದ ನಿಮಗೆ ಶಕ್ತಿ ಕೂಡ ಸಿಗುತ್ತದೆ
ದಿನವಿಡೀ ಶರೀರವು ಶಕ್ತಿಶಾಲಿಯಿಂದ ಕೂಡಿಕೊಳ್ಳುತ್ತದೆ. ಒಂದು ವೇಳೆ ನೀವು ಸೂರ್ಯದೇವರ ಪೂಜೆಯನ್ನು ಮಾಡಲು ಮುಂದಾಗೋದಾದರೆ ಈ ಮಂತ್ರಗಳನ್ನು ನೀವು ಜಪ ಮಾಡಬಹುದಾಗಿದೆ. ಇವು ಅತ್ಯಂತ ಶುಭ ಫಲವನ್ನು ನಿಮಗೆ ಕೊಡುತ್ತವೆ. ಓಂ ಸೂರ್ಯಾಯ ನಮಃ, ಓಂ ಭಾಸ್ಕರಾಯ ನಮಃ, ಎರಡರಲ್ಲಿ ಯಾವುದಾದ್ರೂ ಒಂದು ಮಂತ್ರವನ್ನು ಜಪ ಮಾಡಬಹುದು. ಈ ರೀತಿಯು ಒಂದು ಮಾತಿದೆ, ಹಿರಿಯರ ಆಶೀರ್ವಾದಗಳು ತುಂಬಾ ಶಕ್ತಿಶಾಲಿಯಾಗಿರುತ್ತವೆ. ಇದರ ಅರ್ಥ ಮುಂಜಾನೆ ಈಶ್ವರನ ಆರಾಧನೆಯ ನಂತರ ನಾವು ಮನೆಯಲ್ಲಿರುವಂಥ ಎಲ್ಲ ಹಿರಿಯರ ಪಾದಗಳ ಸ್ಪರ್ಶ ಮಾಡಿ ನಾವು ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಇದರಿಂದ ನಮ್ಮ ದಿನ ಶುಭ ಆಗೋದರ ಜೊತೆಗೆ ಇಡೀ ದಿನ ಸಕಾರಾತ್ಮಕ ಯೋಚನೆಯಿಂದ ಕೂಡಿಕೊಳ್ಳುತ್ತದೆ. ಸಾಧ್ಯ ಆದರೆ ಮುಂಜಾನೆ ಅವಶ್ಯಕತೆ ಇದ್ದವರು ದ್ವಾರದ ಬಳಿ ಬಂದರೆ ಸಹಾಯವನ್ನು ಮಾಡಿರಿ. ಈ ಮಾಹಿತಿ ಇಷ್ಟಾದರೆ ಲೈಕ್ ಮಾಡಿ, ನಿಮ್ಮ ಬಳಿ ಸಮಯ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ತಪ್ಪದೇ ಬರೀರಿ. ಧನ್ಯವಾದಗಳು.